ಎಂಟುನೂರು ಒಂಬೈನೂರು ನಮ್ಮನೆಯವರು ಎಂಟುನೂರು ಒಂಬೈನೂರು ಅಂದರೆ ಅದಕ್ಕಿಂತ ಹಿಂದಿಂದನೇ. ಆಮೇಲೆ ಮಹಾರಾಜರ ಕಾಲದಲ್ಲಿ ಉತ್ಸವಮೂರ್ತಿಗಳನ್ನ ಲೋಕಾಭಿಕೆ ಅನ್ನೋರು ಸ್ವಪ್ನದಲ್ಲೆಲ್ಲ ಬಂದು ಉತ್ಸವಮೂರ್ತಿನೆಲ್ಲ ಕೊಟ್ಟಿರೋದು, ಇವತ್ತಿಗೂ ಅದೇನೇ ಸೇವೆ ನಡ್ಕೊಂಡು ಹೋಗ್ತಾ ಇದ್ರು. ಮಹಾರಾಜರ ಕಾಲದಲ್ಲಿ ಇಲ್ಲ ಪ್ರಕಾರ ಎಲ್ಲ ಕಟ್ಸ್ಕೊಡ್ತಿದ್ದಾರೆ ಅಂತೆಲ್ಲ ಹೇಳೋರು ನಮ್ಮ ಮನೆಯವರು, ಅದೇ ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ರು. ಅಂಕರಾರ್ಪಣ ಮರಕಂತ ಅರ್ಪಣೆ ಆಶ್ಲೇಷ ನಕ್ಷತ್ರದಲ್ಲಿ ನಡೆಯುತ್ತೆ, ಇದು ಮಹಾನಕ್ಷತ್ರದಲ್ಲಿ ರಥೋತ್ಸವ ನಡೆಯೋದು, ಆ ದಿವಸದಲ್ಲೇ ಮಾಡೋದು. ಇದೆಲ್ಲ ಪೂರ್ವದಿಂದನೂ ನಡ್ಕೊಂಡು ಬೇರೆ ಕಡೆ ಎಲ್ಲೂ ಹೋಗ್ದಲ್ಲೇ ಇಲ್ಲೇ ಇದನ್ನೇ ಸೇವೆ ಎಲ್ಲ ಮಾಡಿ ನಾನು ಒಪ್ತೀನಿ ಅಂತ ಹೇಳಿರಂತ. ಉರುಳು ಸೇವೆ ಎಲ್ಲ ಇಲ್ಲಿ ಉರುಳು ಸೇವೆ ಎಲ್ಲ ಬ್ರಾಹ್ಮಣರುಗಳೆಲ್ಲ ಮಾಡಿಕೊಂಡು ನಡೆಸ್ಕೊಂಡು ಇದು ಅದೇ ರೀತಿ ನೈವೇದ್ಯ ಮಹಾನೈವೇದ್ಯ ಆದ್ಮೇಲೆ ಅರ್ಚಕರು ಮಹಾನೈವೇದ್ಯ ತಗೊಂಡು ಹೋಗ್ತಾರೆ ಅಮ್ಮನವ್ರ ದೇವಸ್ಥಾನದಿಂದ. ಆ ಮಹಾನೈವೇದ್ಯ ಎಲ್ಲ ಆದ್ಮೇಲೆ ಗರುಡ ಬಂದು ರಥದ ಸುತ್ತ ಮೂರು ಪ್ರದಕ್ಷಿಣೆ ಗರುಡ ಬಂದ ಮೇಲೆ ರಥ ಎಳೆಯೋದು, ರಾತ್ರಿಗೂ ರಥ ಮತ್ತೆ ಇನ್ನೊಂದು ಪ್ರಕಾರ ಉತ್ಸವ ಬರ್ತದೆ ಮತ್ತೆ ರಾತ್ರಿ. ಈಗ ಒಂದ್ಸತಿ ಎಳ್ದಿರ್ತಾರೆ ರಾತ್ರಿ ಹೊರಗಡೆ ಪ್ರಕಾರ ಇಲ್ಲ. ಕನ್ನಡ